ಭಾರತ ದೇಶ ಕಂಡಂತ ಅಪ್ರತಿಮ ರಾಜಕಾರಣಿ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ದೇಶ ಬಡತನ ಮತ್ತು ನಿರುದ್ಯೋಗದಿಂದ ತತ್ತರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಆಡಳಿತಕ್ಕೆ ಬಂದ ವಾಜಪೇಯಿ ಅವರು ಇಡೀ ಪ್ರಪಂಚಕ್ಕೆ ಅಣು ವಿಜ್ಞಾನದಲ್ಲಿ ಭಾರತದ ಶಕ್ತಿಯನ್ನ ತೋರಿಸಿದಂತವರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ರಾಷ್ಟೀಯ ಹೆದ್ದಾರಿಗಳು ಸೇರಿದಂತೆ ಅನೇಕ ಜನಪರ ಕೆಲಸಗಳನ್ನು ಮಾಡಿದಂತ ಅಭಿವೃದ್ದಿಯ ಚಿಂತಕ ವಾಜಪೇಯಿ. ಇಂದು ಅವರ 95ನೇ ಹುಟ್ಟುಹಬ್ಬವನ್ನ ಬೆಂಗಳೂರಿನ ಸರ್ ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಕಗ್ಗದಾಸಪುರ ಸರ್ಕಾರಿ ಶಾಲೆಯಲ್ಲಿ ನಡೆಯಿತು. ಕ್ಷೇತ್ರದ ಶಾಸಕರಾದ ಎಸ್ ರಘುರ ಅವರು ಶಾಲಾ ಮಕ್ಕಳೊಂದಿಗೆ ಕೇಕ್ ಅನ್ನು ಕತ್ತರಿಸಿ ಬಡ ಮಹಿಳೆಯರಿಗೆ ಉಚಿತವಾಗಿ ಕಂಬಳಿ ಮತ್ತು ಐರನ್ ಬಾಕ್ಸ್ ನೀಡುವುದರ ಮೂಲಕ ವಾಜಪೇಯಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ರಘುರ ಅವರು, ವಾಜಪೇಯಿ ಒಬ್ಬ ಅಪ್ರತಿಮ ರಾಜಕಾರಣಿ. ಅವರು ಆಡಳಿತದಲ್ಲಿ ದೇಶ ಕಂಡಂತಹ ಅಭಿವೃದ್ದಿ ಮತ್ತು ದೇಶದ ಬಗ್ಗೆ ಅವರಿಗಿರುವ ದೇಶ ಪ್ರೇಮ ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂತ ಹೇಳಿದರು. ಅದೇ ಮಾರ್ಗದಲ್ಲಿ ನಡೀತಾ ಇರುವ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ಯಾರಿಗೂ ತೊಂದರೆಯಾಗೋದಿಲ್ಲ, ಈ ಕಾಯ್ದೆಯ ಬಗ್ಗೆ ಜನರಿಗೆ ತಿಳಿಸಬೇಕು ಅಂತ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಾಲಿಕೆ ಸದಸ್ಯ ಅರುಣ್ ರವಿ, ವಾಜಪೇಯಿರವರು ದೇಶ ಕಂಡಂತ ಅಪ್ರತಿಮ ದೇಶಭಕ್ತ, ಅವರ ಮಗುವಿನಂತಹ ಸ್ವಭಾವದವರು, ಅಂಥವರ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕಿದೆ. ಇಂದು ಅವರ ಹಾದಿಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ನಡೀತಾ ಇದ್ದು ನಾವು ಅವರ ಕೈ ಬಲಪಡಿಸಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಅಧ್ಯಕ್ಷರಾದ ರಾಜಾರೆಡ್ಡಿ, ಪಾಲಿಕೆ ಸದಸ್ಯರಾದ ಅರುಣಾ ರವಿ, ಮುಖಂಡರಾದ ಜಗದೀಶ್ ಸೇರಿದಂತೆ ಕಾರ್ಯಕ್ರಮಗಳನ್ನು ಹಾಕಿ ಸಾಹೇಬ್ ಎಷ್ಟೇ ಒಂದು ಬಿಸಿ ಇದ್ರು ಇವತ್ತು ಅನೇಕ